ಅನ್ನೋದನ್ನ ಕಾಮಂತವರು ವೈಜ್ಞಾನಿಕವಾಗಿ ಪದ್ಯದಲ್ಲಿ ಗದ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಮಕ್ಕಳೇ, ನಾವೀಗ ಪರಿಸರ ಸಮತೋಲನ, ಒಂದು ಪರಿಸರದಲ್ಲಿ ಯಾವ ರೀತಿ ಸಮತೋಲನ ಆಗ್ತಿದೆ, ಬ್ಯಾಲೆನ್ಸ್ ಯಾವ ರೀತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೃಷ್ಣನಂದ ಕಾಮಂತವರು ಯಾವ ರೀತಿ ತಿಳಿಸಿದ್ದಾರೆ ಅನ್ನೋದನ್ನ ಈ ವ್ಯಕ್ತಪಡಿಸಿದನ್ನು ತಿಳ್ಕೊಳ್ಳೋಣ. ನಮ್ಮ ಹಿಂದಿನ ತರಗತಿಯಲ್ಲಿ ಆನೆ 5 ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ನೋಡಿ. ಅದೇ ರೀತಿ ಪ್ರಾಣಿ ಪ್ರಾಣಿಗಳ ನಡುವೆ ಯಾವುದಕ್ಕಾಗಿ ಒಂದು ಆಹಾರ ಒಂದು ಸ್ಪರ್ಧೆ ಏರ್ಪಡುತ್ತಿದೆ ಅಂದ್ರೆ ಆಹಾರ ಅಚ್ಚಾದನೆ. ಅಚ್ಚಾದನೆ ಅಂದ್ರೆ ವಸತಿ, ಬಟ್ಟೆ. ಪ್ರಾಣಿ ಪ್ರಾಣಿಗಳ ನಡುವೆ ಆಹಾರ ಅಚ್ಚಾದನೆಗಾಗಿ ಸ್ಪರ್ಧೆ ನಡೆಯುತ್ತದೆ ಮಕ್ಕಳು. ಅದೇ ರೀತಿ ಜಿರಾಫೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿ ಆಗುತ್ತದೆ ಅಂದ್ರೆ, ಜಿರಾಫೆಗೆ ಏನಪ್ಪಾ ಅಂದ್ರೆ 12 ಅಡಿ ಅಡಿಗೂ ಎತ್ತರದ ಅದಕ್ಕೆ ಏನಿದೆ ಒಂದು ಎಲೆ ತಿನ್ನುವಷ್ಟು ಗೋಣು ಇದೆ. ಗೋಣು ಅಂದ್ರೆ ಏನು, ಕುತ್ತಿಗೆ. ಕುತ್ತಿಗೆ ಇದೆ ಮತ್ತೆ ಉದ್ದ ಕಾಲು ಇರುವುದರಿಂದ ನೋಡು ಜಿರಾಫೆ 12 ಅಡಿ ಎತ್ತರವಾಗಿದೆ ಮತ್ತು ಎತ್ತರದಲ್ಲಿದ್ದು ಅದು ಎಲೆ ಪರ್ಣ ಎಲೆ ತಿನ್ನುವಷ್ಟು ಗೋಣು ಮತ್ತು ಉದ್ದ ಕಾಲು. ಕಾಲುಗಳು ಉದ್ದ ಇದೆ, ಕುತ್ತಿಗೆನೂ ಉದ್ದ ಇರುವುದರಿಂದ ಅದು ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ ಅನ್ನೋದನ್ನ ಇಲ್ಲಿ ಕಾಮಂತವರು ವ್ಯಕ್ತಪಡಿಸಿದ್ದಾರೆ. ಈ ಜಿರಾಫೆ ವರ್ಗದಲ್ಲಿ ಅತಿ ಸಂತಾನ ಇರುವುದರಿಂದ ಇವುಗಳಲ್ಲಿಯೂ ಸ್ಪರ್ಧೆ ಇದ್ದೇ ಇರುತ್ತದೆ ಅಲ್ವಾ. ಇಲ್ಲಿ ಜಿರಾಫೆಗಳು ಉದ್ದ ಕಾಲು ಮತ್ತೆ ಉದ್ದ ಗೋಣು ಇರುವುದರಿಂದ ಇವುಗಳು ಸ್ಪರ್ಧೆಗಳಲ್ಲಿ ಒಂದು ಯಶಸ್ವಿ ಗಳಿಸಿದ್ರೆ ಈ ಕುದುರೆ ಮತ್ತೆ ಒಂಟೆಗಳು ಇವುಗಳು ಕೂಡ ವಂಶ ಮುಂದುವರಿಯುವುದು ಉಳಿದವು ಅಳಿದು ಹೋಗುವುದೆಂದ ನಂಬಿದೆ. ಆದರೆ ಈ ಪಿತೃಗಳ ಪಿತೃ ಅಂದರೆ ಈ ತಂದೆಯ ಸಾಧನೆಗಳ ವಂಶ ಪರಂಪರಾಗತವಾಗಿ ಮಕ್ಕಳಿಗೂ ಬರುತ್ತದೆ ಎಂಬುದಕ್ಕೆ ಯಾವ ಆಧಾರವೂ ಇಲ್ಲ. ಇಲ್ಲಿ ಶತಮಾನಗಳಿಂದ ಕನ್ನಡಿಗರು ಏನಾಗ್ತಾರಪ್ಪ ಅಂದರೆ ಬಿಳ್ಳೆ ಅಂದರೆ ಎಲೆ ಅಡಿಕೆನ ತಿಂದು ಆ ತುಟಿಗಳನ್ನು ಕೆಂದುಟ್ಟಿ ಅಂದರೆ ಕೆಂಪಾಗಿ ಮಾಡಿಕೊಂಡ್ರೆ ಮುಂದೆ ಹುಟ್ಟುವಂಥ ಮಕ್ಕಳು ತುಟಿಗಳು ಕೂಡ ಕೆಂಪಾಗಿ ಹುಟ್ಟುತ್ತವೆ, ಮಕ್ಕಳು ಕೂಡ ಹುಟ್ಟುವುದು ಅಂತ ಅಂದ್ಕೊಂಡು ಅದೇ ರೀತಿ ಕುಡ್ತಾರೆ ಅಂದ್ಕೊಂಡಿದ್ರೆ ಅದು ಸಾಧ್ಯನೇ ಇಲ್ಲಲ್ವಾ. ಅದೇ ರೀತಿ ಚೀನಿ ಹೆಂಗಡೆಯರು ಶತಮಾನಗಳಿಂದ ತಮ್ಮ ಕಾಲುಗಳಿಗೆ ಕೃತಕವಾಗಿ ಕಿರಿದು ಮಾಡಿಕೊಳ್ಳುತ್ತಾ ಬಂದಿದ್ರು. ಅವರ ಮಕ್ಕಳ ಕಾಲುಗಳು ಕಿರಿದಾಗಲೇ ಇಲ್ಲ. ಅವರು ಅದು ಹೇಗೆ ಇದ್ದಾರೆ ಅವ್ರ ಪಿತೃಗಳು ಸಂತನ ಹಾಗೆ ಅದು ಬಂದು. ಅದೇ ರೀತಿ ಪ್ರಯೋಗಾಲಯದಲ್ಲಿ ಇಲಿಗಳ 100 ಶತಮಾನಗಳವರೆಗೂ ಬಾಲ ಪಡೆದು ಯಾವ ತಲೆಮಾರಿನ ಇಲಿಗಳು ಬಾಲವಿಲ್ಲದೆ ಜನಿಸಲೇ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ನಾವು ಏನ್ ತಿಳ್ಕೊಂತೀವಪ್ಪ ಅಂತಂದ್ರೆ, ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವವನ್ನು ಅದರ ಪ್ರತಿಯೊಂದು ಜೀವಾಣುವಿನಲ್ಲಿ ಇರುವ ಕ್ರೋಮೋಸೋಮ್ಗಳು ಅಂದ್ರೆ ವರ್ಣತಂತುಗಳು ನಿಯಂತ್ರಿಸುತ್ತವೆ ಅಂತ ಗೊತ್ತಾಗುತ್ತೆ. ನಾವು ಆ ಪಿತೃಗಳ ಸಂತಾನ ಹೇಗಿರುತ್ತೋ ಆ ಮಕ್ಕಳು ಕೂಡ ಅದೇ ರೀತಿಯಾಗಿ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಕ್ರೋಮೋಸೋಮ್ಗಳು ಅಂತ ಹೇಳ್ಬಿಟ್ಟು ಯಾರು ಕೃಷ್ಣನನ್ನ ಕಾಮಂತವರು ತಿಳಿಸಿದ್ದಾರೆ. ಅದೇ ರೀತಿ ನಾವು ಇಲ್ಲಿ ಪ್ರಾಣಿಗಳಂತೆ ಸಸ್ಯಗಳು ಕೂಡ ತಮ್ಮ ವಂಶ ಮುಂದುವರಿಸಿಕೊಂಡು ಯತ್ನಿಸುವ ಒಂದು ವರ್ಗಕ್ಕೆ ಸೇರಿವೆ. ಫಾರ್ ಎಕ್ಸಾಂಪಲ್ ಕೀಟ ಆಗಿರ್ಬೋದು, ವಾಯು ಆಗಿರ್ಬೋದು, ನೀರು ಆಗಿರ್ಬೋದು, ಈ ಮೊದಲಾದವುಗಳ ಮೂಲಕ ಬೀಜಗಳನ್ನು ವಿತರಣೆ ಮಾಡುತ್ತೇವೆ. ಈ ಬೀಜಗಳು ಈ ಭೂಮಿ ಪ್ರದೇಶಗಳಲ್ಲಿ ಹರಡಿಕೊಂಡಾಗ ಅವು ತಮಗೆ ಅನುಕೂಲವಾಗಿರುವ ವಾತಾವರಣ ದೊರೆತರೆ ಮಾತ್ರ ಬೆಳವಣಿಗೆ ಹೊಂದುತ್ತವೆ. ವಿಪುಲವಾದ ನೀರು ಮತ್ತು ಆಂಧ್ರದಿಂದ ಅತಿ ಹೆಚ್ಚು ತೇವಾಂಶ ಇರುವುದು, ಅತಿ ಹೆಚ್ಚು ಒದ್ದೆಯಾಗಿರುವ ತೇವಾಂಶ ಇರುವಲ್ಲಿ ದಟ್ಟವಾದ ಒಂದು ಕಾಡು ಬೆಳೆಯುತ್ತೆ. ಬಯಲು ಪ್ರದೇಶದಲ್ಲಿ ಅಂದರೆ ಖಾಲಿ ಜಾಗಗಳಲ್ಲಿ ಅಲ್ಲಿ ಏನಾಗುತ್ತೆ, ಗಿಡಗಳೇ ಒಂದು ಗಿಡಗಳ ಸಂತಾನ ವೃಕ್ಷವೇ ಇಲ್ಲ ಅಂತ ಇಟ್ಕೊಳ್ಳೋಣ. ಇಲ್ಲಿ ಬೀಜಗಳು ಮರುಭೂಮಿ ರಸ್ತೆ ಕಟ್ಟಡಗಳ ಮೇಲೆ ಬಿದ್ದರೆ ಅವುಗಳ ಬೆಳವಣಿಗೆಗೆ ಅವಕಾಶ ದೊರೆಯುವುದಿಲ್ಲವಾದ್ದರಿಂದ ನಾಶವಾಗುತ್ತದೆ ಎಂದು ಹೇಳಿಬಿಟ್ಟು ಇಲ್ಲಿ ಕಾಮಂತವರು ಮಕ್ಕಳ ವ್ಯಕ್ತಪಡಿಸಿದ್ದಾರೆ. ಮುಂದಿನ ತರಗತಿಯಲ್ಲಿ ಮಾನವ ತನ್ನ ಸ್ವಾರ್ಥಕ್ಕಾಗಿ ಎಷ್ಟು ಪ್ರಾಣಿಗಳನ್ನು ನಿರ್ಧಾರ ಮಾಡುತ್ತಾ ಇದ್ದಾರೆ ಮತ್ತು ಕಾಡುಗಳನ್ನು ಯಾವ ರೀತಿ ನಾಶ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಧನ್ಯವಾದ.